ನಿಮ್ಮ ಪ್ರಕಾರ ನೀವು ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಜೀವ ಪ್ರಾರಂಭವಾಗೋದು ಯಾವಾಗ ಗರ್ಭದಲ್ಲ ಅಥವಾ ಹೆರಿಗೆ ಆದಾಗ್ಲಾ ಏ ನಾನು ಏನು ಕೇಳ್ತಿದ್ದೀನಂದ್ರೆ ಜೀವಾತ್ಮ ದೇಹವನ್ನು ಪ್ರವೇಶಿಸೋದು ಯಾವಾಗ ಈಗ ನೀವು ಊಹೆ ಮಾಡ್ತಾ ಇದ್ದೀರಾ ನಾನು ಕೇಳಿದ್ದಿನ ಹೇಳಿದೆ ಅಷ್ಟೇ ನಾನು ಕಲ್ತಿದ್ದಿನ ಹೇಳಿದೆ ಅಷ್ಟೇ ಮಾತಾಡ್ತಾ ಇರೋದು ನೀವು ನಾನು ಮತ್ತಿಲ್ಲಿರೋ ಜನರ ಬಗ್ಗೆ ಈಗ ನೀವು ಇನ್ನೊಬ್ಬ ವ್ಯಕ್ತಿ ನಾವು ಜೀವ ಚೈತನ್ಯ ಅನ್ನೋ ಪದವನ್ನು ಉಪಯೋಗಿಸೋಣ ಯಾಕೆಂದ್ರೆ ಸೋಲ್ ಅಥವಾ ಜೀವಾತ್ಮ ಅನ್ನೋ ಪದ ಸಿಕ್ಕಾಪಟ್ಟೆ ಕಲುಷಿತಗೊಂಡಿದೆ ಯು ಪೀಪಲ್ ಆರ್ಮೇಟ್ ಜನಗಳಿಗೀಗ ಸೋಲ್ಮೇಟ್ಸ್ ಎಲ್ಲ ಸಿಗ್ತಾ ಇದ್ದಾರೆ ನೋಡಿ ವಿಷಯ ಸ್ಪಷ್ಟವಾಗಿದೆ ನಿಮ್ಮ ದೇಹಕ್ಕೆ ಸಂಗಾತಿ ಬೇಕು ನಿಮ್ಮ ಮನಸ್ಸಿಗೂ ಸಂಗಾತಿ ಬೇಕಾಗಬಹುದು ಆದ್ರೆ ಜೀವಾತ್ಮ ಅದು ಎಲ್ಲಕ್ಕೂ ಅತೀತವಾದದ್ದಾದ್ರೆ ಅದಕ್ಕೆ ಖಂಡಿತವಾಗ್ಲೂ ಸಂಗಾತಿ ಬೇಕಿಲ್ಲ ಅಲ್ವಾ ಹೀಗೆ ಏನೇನೋ ಆಗಿದೆ ಅದಕ್ಕೆ ಅದನ್ನ ಜೀವ ಚೈತನ್ಯ ಅನ್ನೋಣ ಆ ಪದ ಅಷ್ಟೊಂದು ಕೆಟ್ಟಿಲ್ಲ ಇನ್ನು ಜೀವಚೈತನ್ಯ ಶರೀರದೊಂದಿಗೆ ತೊಡಗೋದು ಸುಮ್ಮನೆ ಹಾಗೆ ನಡೆಯೋ ಸಂಗತಿಯಲ್ಲ ಅದು ಒಂದು ಪ್ರಕ್ರಿಯೆ ಒಂದು ಸ್ತ್ರೀ ಒಂದು ತಾಯಿ ಗರ್ಭವನ್ನು ಧರಿಸಿದಾಗ ಎರಡು ಜೀವಕೋಶಗಳು ಒಂದಾಗಿ ಆಮೇಲೆ ಒಂದು ಮಾಂಸದ ಮುದ್ದೆ ಆಗುತ್ತೆ ಈ ಮಾಂಸದ ಮುದ್ದೆ ಒಂದು ಜೀವ ಆಗೋದು ಗರ್ಭ ಧರಿಸಿದ ನಲವತ್ತರಿಂದ ನಲವತ್ತೆಂಟು ದಿನಗಳು ಕಳೆದ ನಂತರ ಆಗ ಜೀವ ಪ್ರಕ್ರಿಯೆ ಅದನ್ನು ಪ್ರವೇಶಿಸುತ್ತೆ ನನಗೆ ವೈದ್ಯಕೀಯ ಅಭಿಪ್ರಾಯ ಏನು ಅಂತ ಗೊತ್ತಿಲ್ಲ ಯಾರಾದರೂ ಡಾಕ್ಟರ್ಗಳಿದ್ದೀರಾ ನಾನಿದ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ನಲವತ್ತರಿಂದ ನಲವತ್ತೆಂಟು ದಿನಗಳ ನಡುವೆ ಜೀವ ಚೈತನ್ಯ ಪ್ರವೇಶಿಸುತ್ತೆ ಆದರೆ ಕೆಲವು ಜೀವಗಳಿವೆ ಅವು ಸ್ವಲ್ಪ ನಂತರ ಪ್ರವೇಶಿಸುತ್ತವೆ ಒಂದು ವೇಳೆ ನೋಡಿ ಇದನ್ನು ಒಂದು ಸ್ತ್ರೀ ಒಂದು ತಾಯಿ ಗಮನಿಸಬಹುದು ಅವರಿಗೆ ಸ್ವಲ್ಪ ತರಬೇತಿ ಕೊಟ್ಟರೆ ಅವರು ಜೀವ ನಲವತ್ತೆಂಟು ದಿನಗಳ ನಂತರ ಪ್ರವೇಶಿಸ್ತು ಅಂತ ಗಮನಿಸಿದ್ರೆ ನೀವು ಬಹಳ ವಿಶೇಷವಾದ ಜೀವಕ್ಕೆ ಜನ್ಮ ಕೊಡ್ತಾ ಇದ್ದೀರಾ ಅಂತ ಅರ್ಥ ಯಾಕೆ ಅಂದರೆ ಅಂಥ ಜೀವಗಳು ನೆಲೆ ಕಂಡುಕೊಳ್ಳೋಕ್ಕೆ ಸಮಯ ತಗೊಳ್ಳುತ್ತವೆ ಒಂದು ಅಪೂರ್ವವಾದ ಜೀವ ಬರ್ತಾ ಇದೆ ನೀವು ಕೇಳಿರಬಹುದು ಯಾರೋ ಗೌತಮನ ತಾಯಿಯನ್ನು ನೋಡಿ ಹೇಳ್ತಾರೆ ನೀವು ಒಂದು ಅಪೂರ್ವವಾದ ಜೀವಕ್ಕೆ ಜನ್ಮ ಕೊಡ್ತೀರಾ ಅಂತ ಯಾರೋ ಯಶೋಧೇನ ನೋಡಿ ಹೇಳ್ತಾರೆ ನೀವು ಅಪೂರ್ವವಾದ ಜೀವಕ್ಕೆ ಜನ್ಮ ಕೊಡ್ತೀರಾ ಇದು ಯಾಕೆ ಅಂದರೆ ಗರ್ಭ ಧರಿಸಿದ ನಲವತ್ತೆಂಟು ದಿನಗಳು ಕಳೆದರೂ ಜೀವ ಚೈತನ್ಯ ಇನ್ನೂ ಪ್ರವೇಶಿಸಿಲ್ಲ ಅಂದರೆ ಸ್ವಲ್ಪ ಆಮೇಲೆ ಪ್ರವೇಶಿಸಿದರೆ ಅದರ ಅರ್ಥ ನೀವು ಒಂದು ಮಹಾನ್ ಚೇತನಕ್ಕೆ ಜನ್ಮ ನೀಡ್ತೀರಾ ಅಂತ ಅದ್ಯಾಕೆ ಹಾಗೆ ನನಗೆ ಆ ವಿಷ್ಯಕ್ಕೆಲ್ಲ ಹೋಗಲ್ಲ ಆದರೆ ಸಾಮಾನ್ಯವಾಗಿ ಜೀವ ಪ್ರವೇಶಿಸೋದು ನಲವತ್ತರಿಂದ ನಲವತ್ತೆಂಟು ದಿನಗಳ ಒಳಗೆ ಅದರ ನಂತರ ಯಾವುದೋ ಕಾರಣಕ್ಕೆ ಗರ್ಭ ಎಷ್ಟಿದ್ರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ವ್ಯವಸ್ಥೆ ಈ ದೇಹದ್ದು ಯಾವುದೋ ಕಾರಣಕ್ಕೆ ಆ ಜೀವದ ದೇಹ ಸರಿಯಾಗಿ ರೂಪುಗೊಳ್ಳಿಲ್ಲ ಅಂತ ಅಂದರೆ ಯಾವುದೇ ಜೀವದ ಜೊತೆ ಹಾಗಾದರೆ ಅಂತಹ ಜೀವ ಹೆರಿಗೆ ಆಗೋ ಮೊದಲೇ ನಿರ್ಗಮಿಸುತ್ತೆ ಅದು ಸತ್ತು ಹುಟ್ಟೋಮಗು ಅಥವಾ ಕೆಲವು ಸತಿ ಯಾವುದೋ ಕಾರಣಕ್ಕೆ ತಾಯಿಯೇ ಗರ್ಭಪಾತವನ್ನು ಮಾಡ್ಕೋಬಹುದು ಅದು ಬೇರೆ ವಿಷಯ ಆದ್ರೆ ದೇಹದೊಂದಿಗೆ ಜೀವದ ತೊಡಗುವಿಕೆ ನಿಜವಾಗ್ಲೂ ಆರಂಭ ಆಗೋದು ಸುಮಾರು ಎಂಬತ್ನಾಲ್ಕರಿಂದ ತೊಂಬತ್ತು ದಿನಗಳ ನಡುವೆ ಆಗ ಜೀವ ನಿಜವಾಗ್ಲೂ ತೊಡಗಿಕೊಳ್ಳುತ್ತೆ ಅಲ್ಲಿ ತನಕ ಅದು ಹುಡುಕ್ತಾ ಇರತ್ತೆ ಇದು ಸೂಕ್ತನಾ ಅಂತ ನೋಡ್ತಾ ಇರತ್ತೆ ಈ ಗರ್ಭ ಸರಿಯಾದ ಸ್ಥಳಾನಾ ಅಂತ ಇದು ಪ್ರಜ್ಞಾಪೂರ್ವಕ ಅಲ್ಲ ಅದು ಅರಿವಿಲ್ಲದೇ ಆಗತ್ತೆ ತನ್ನ ಸಂಸ್ಕಾರಕ್ಕನುಗುಣವಾಗಿ ಅದು ನೋಡ್ತಾ ಇರತ್ತೆ ಈ ಗರ್ಭ ಹೊಂದುತ್ತಾ ಅಂತ ಇದಕ್ಕೆ ಸರಿಯಾದ ಪದ ಏನು ಅಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಇದನ್ನ ವಾಸನಾ ಅಂತೀವಿ ನಿಮ್ಮ ವಾಸನೆಗೆ ಅನುಗುಣವಾಗಿ ನೀವು ಸೂಕ್ತವಾದ ದೇಹವನ್ನು ಹುಡುಕ್ತೀರ ಹಾಗಾಗಿ ಭಾಗಶಃ ಅದು ತೊಡಗಿಕೊಂಡಿದ್ರೂ ತೊಂಬತ್ತು ದಿನಗಳಾಗೋ ಮೊದಲು ಅದು ನಿರ್ಗಮಿಸಬಹುದು ಎಂಬತ್ನಾಲ್ಕರಿಂದ ತೊಂಬತ್ತು ದಿನಗಳ ಕಳೆದ ಮೇಲೆ ಜೀವ ಸಂಪೂರ್ಣವಾಗಿ ತೊಡಗಿಕೊಳ್ಳುತ್ತೆ ಆ ನಂತರ ಅದು ಒಂದು ಮಗು ಒಂದು ಜನ್ಮ ಪಡೆಯುವಂಥ ಜೀವ